ಹಾಗೂ ನಮ್ಮ ನಿದ್ರೆ ಮಾತನ್ನೆತ್ತೀರಿ. ನನಗಾದರೂ ಸಮನೆ, ನಮ್ಮ ಶಂಕರಿಗಾದರೂ ಸಮನೆ, ಮಧ್ಯರಾತ್ರಿ ಕಳೆಯುವ ತನಕ ಚೂರು ನಿದ್ರೆ ಬರುವುದಿಲ್ಲ. ಮಾತಾಡಿ ಮಾತನಾಡಿ ಗಂಟಲು ಒಣಗಿದರೂ ಕಣ್ಣು ಬಾಡುವುದಿಲ್ಲ. ಏನೋ ವಯಸ್ಸಾದ ಹಾಗೆ ನಿದ್ರೆ ಕಡಿಮೆ ಎನ್ನುತ್ತಾರೆ, ಅದು ನಿಜವಿರಬೇಕು. ಒಟ್ಟಾರೆ ನಮಗೆ ದಿನದಲ್ಲಿ ಜಾವ ಹೊತ್ತಿನ ನಿದ್ರೆ ಉಂಟೋ ಇಲ್ಲವೋ, ಅದರಲ್ಲೂ ಹಗಲು ನಿದ್ದೆ ಮಾಡಿಬಿಟ್ಟರೆ ಇಡೀ ರಾತ್ರಿ ಜಾಗರಣೆಯೆಂದೇ ಲೆಕ್ಕ. ಹಗಲು ಸಮಯವಾದರೂ ಕಳೆಯುತ್ತದೆ. ನಮ್ಮ ಶಂಕರಿ ಎಂದ ಹಾಗೆ ತೋಟದ ಕೆಲಸವಿದೆ, ಬೇಸರವಾದರೆ ಕಾಟು ಮೂಲೆಗೆ ಹೋದರಾಯಿತು. ಕಾಟು ಮೂಲೆ ಎಂದರೆ ಅದು ನಮ್ಮದೇ ಒಂದು ಜಾಗ. ಆದರೆ ನೋಡಿ, ಈ ಇಡೀ ವಠಾರದಲ್ಲಿ ಬೇರೊಂದು ಬ್ರಾಹ್ಮಣರ ಮನೆಯಿಲ್ಲ. ಹಾಗಾಗಿ ನಾನೇ ನಮ್ಮವರ ಒಬ್ಬ ಹುಡುಗನನ್ನು ಅಲ್ಲಿಯ ತೋಟದಲ್ಲಿ ತಂದು ಸ್ಥಾಪನೆ ಮಾಡಿಬಿಟ್ಟಿದ್ದೇನೆ. ಅಲ್ಲಿ ನನಗೆ ಒಂದು ಏಳೆಂಟು ಖಂಡಿ ಅಡಿಕೆಯಾಗುವಷ್ಟು ದೊಡ್ಡ ತೋಟವಿದೆ. ನಮ್ಮ ಕಾಟು ಮೂಲೆ ಎಂದರೆ ಇಲ್ಲಿಗೆ ಸಮೀಪ, ಏನು ಒಂದು ಗಳಿಗೆಯ ದಾರಿಯೂ ಇಲ್ಲ. ನಾನೇ ಕಡಿಸಿ ಇಡಿಸಿ ನಟ್ಟು ಮಾಡಿದಂಥ ತೋಟವದು. ಯಾವ ಯಾವ ಒಕ್ಕಲುಗಳನ್ನು ತಂದು ಹಾಕಿ ನೋಡಿದೆ, ಬರಕತ್ತಿಗೆ ಬರಲಿಲ್ಲ. ಸಮನಾಗಿ ಗೆಯುವವರಿಲ್ಲದೆ ಕಾಡನ್ನು ಸವರಿ ಮಾಡಿದ ತೋಟವೆಲ್ಲ ತಿರುಗಿ ಕಾಡಿನ ಬಾಯಿಗೆ ಬೀಳುವ ಹಾಗಾಯಿತು. ಒಂದು ಸಾರಿ ಆನೆಗಳ ಹಿಂಡು ಬಂದು ನುಗ್ಗಿಬಿಟ್ಟರೆ ನಾವು ವರ್ಷ ವರ್ಷ ಸುರಿಸಿದ ಬೆವರು ನಿಮಿಷದಲ್ಲಿ ದಂಡವಾಗುತ್ತದೆ. ಹೀಗೆಂದು ನಮ್ಮದೇ ಒಂದು ಜನ ಬೇಕು ಎಂದು ಯೋಚಿಸಿ ನಮ್ಮ ನಾರಾಯಣನನ್ನು ಅಲ್ಲಿ ತಂದು ಹಾಕಿದೆ. ನಾರಾಯಣ ಎಂದರೆ ಎಲ್ಲಿಯವರು? ನಿಮಗೇನಾದರೂ ಸಂಬಂಧವೇ? ಸಂಬಂಧವಲ್ಲ, ಮತ್ತೊಂದೂ ಅಲ್ಲ, ನಮ್ಮದೇ ಜಾತಿಯವನು ಅಷ್ಟೆ. ಪಾಪ, ಎಲ್ಲೋ ಎಲ್ಲೋ ಗತಿ ಗೋತ್ರವಿಲ್ಲದೆ ಅಲಿಯುತ್ತಿದ್ದ ಮೊದಲಿಗೆ. ನಾನೇ ಅವನನ್ನು ಕರೆತಂದು ಅವನಿಗೊಂದು ಲಗ್ನ ಮಾಡಿಸಿ ಅಲ್ಲಿನ ಮನೆಯಲ್ಲಿದ್ದು ತೋಟ ನೋಡಿಕೊಂಡಿರು ಎಂದು ಬಿಟ್ಟೆ. ನನಗೆ ಪ್ರಾಯ ಸಂದಿರುವಾಗ ನಮ್ಮವರು ಎಂಬುವರು ಒಬ್ಬರಾದರೂ ಹತ್ತಿರವಿರಲಿ ಎಂದು ಹಾಗೆ ಮಾಡಬೇಕಾಯಿತು. ಅವನು ಬಂದ ಮೊದಲಿಗೆ ಆ ಕೊಂಪೆಗೆ ಹೆದರಿಕೊಂಡು ನಾಲ್ಕು ದಿನವೂ ಅಲ್ಲಿ ಇರಲಾರ ಎಂಬ ಹೆದರಿಕೆ ನನಗಿತ್ತು. ಅಂದರೆ ಅದು ಜ್ವರದ ಮೂಲೆ, ತಿಂಗಳಲ್ಲಿ ಹತ್ತು ದಿನ ಮಲಗಿಕೊಂಡೇ ಇರಬೇಕು. ಆದರೂ ಅವನು ಹಠ ಮಾಡಿ ಇದ್ದು ಬಿಟ್ಟ. ಈಗ ಅವನಿಗೆ ಅಲ್ಲಿನ ಹವೆಯೂ ಹಿಡಿದಿದೆ. ಅಲ್ಲದೆ ಆತ ತನ್ನ ಊರಿಗೆ ಹೋದರೂ ಗೇಣುನೆಲ ಎಂಬುದು ಅವನಿಗೆ ಹಿರಿಯರಿಂದ ಬಂದದ್ದಲ್ಲ. ಹೀಗಾಗಿ ಊರು ಮನೆಯೆಂದು ಹೋಗಿ ಏನು ಮಾಡಬೇಕು? ಅವನೀಗ ಅಲ್ಲಿದ್ದಾನೆ, ಅಲ್ಲದೆ ಚೆನ್ನಾಗಿ ದುಡಿಯುತ್ತಲೂ ಇದ್ದಾನೆ. ನೋಡಿ, ಒಂದು ಸಂಗತಿ ನಿಮಗೆ ಹೇಳುತ್ತೇನೆ. ನಿಮಗೆ ಹೇಗೆ ಅನ್ನಿಸುತ್ತದೆಯೋ, ನನ್ನ ಅಭಿಪ್ರಾಯ ಹೇಳುವುದಾದರೆ, ಕಂಗಿನ ತೋಟಕ್ಕೂ ನಮ್ಮಂಥ ಹವ್ಯಕ ಬ್ರಾಹ್ಮಣರಿಗೂ ಜೋಡಿ ಸಮ. ನಮ್ಮ ಕೈಯಲ್ಲಿ ತೋಟ ಊರ್ಜಿತಕ್ಕೆ ಬಂದ ಹಾಗೆ ಇನ್ನು ಯಾವ ಜನರಿಂದಲೂ ಅದು ಮೇಲಕ್ಕೆ ಬರಲಾರದು. ಈ ನಮ್ಮ ನಾರಾಯಣ ಬರುವ ಮೊದಲು ಒಬ್ಬಿಬ್ಬರು ಬ್ಯಾರಿಗಳಿಗೆ ಗೇಣಿಗೆ ಕೊಟ್ಟು ನೋಡಿದೆ. ಅವರು ಅಡಿಕೆ ಮರದ ಕುಡಿಯನ್ನು ಕಂಡರೆ ಹೊರತು ಅದರ ಬುಡವನ್ನು ಕಾಣಲಿಲ್ಲ. ಬುಡಕ್ಕೆ ಈಟು ಬಿದ್ದರೆ ಕುಡಿಯಲ್ಲಿ ಫಲ ಉಂಟೆಂದು ಅವರು ತಿಳಿಯಲಾರರು. ಅಲ್ಲದೆ ಗೇಣಿಯಾದರೂ ಮನೆಗೆ ಬರುತ್ತಿತ್ತೆ, ಸಾಕು ಸಾಕಾಯಿತು. ಆದರೆ ನಾರಾಯಣನನ್ನು ತಂದು ಹಾಕಿದ ಮೇಲೆ ಆ ಯೋಚನೆ ನನಗಿಲ್ಲ. ತೋಟವನ್ನು ಸಾಬೀತಾಗಿ ಇರಿಸಿಕೊಂಡಿದ್ದಾನೆ. ಅಲ್ಲದೆ ನಮ್ಮಿಂದ ತನಗೊಂದು ಜೀವನವಾಯಿತು ಎಂಬ ಹಂಗೂ ಇದೆ ಮನಸ್ಸಿನಲ್ಲಿ. ಗೋಪಾಲಯ್ಯನ ಮಾತಿಗೆ ಸೆರಗು ತೊಡಗಿದುದು ಬೇಸರದ ವಿಚಾರದಿಂದ. ಅದು ಕ್ರಮೇಣ ಪರಿಣಮಿಸಿದುದು ನಾರಾಯಣ ವಿಚಾರವನ್ನು ಹೇಳುವುದರಲ್ಲಿ. ನಡುವೆ ಶಂಕರಮ್ಮ ಬಾಯಿ ಹಾಕದೆ ಹೋಗಿದ್ದರೆ ಇನ್ನೂ ಅದು ಎಲ್ಲೆಲ್ಲಿಗೂ ಹೋಗುವುದಿತ್ತೋ? ಮುಂದೆ ನಾನಾಗಿ ಅವರನ್ನು ಪ್ರಶ್ನಿಸಿ ವಿಷಯಾಂತರಕ್ಕೆ ಎಡೆ ಮಾಡುವುದರ ಬದಲು ಅವರು ತಾವಾಗಿ ನುಡಿಯುತ್ತಿದ್ದ ಮಾತುಗಳನ್ನು ಕೇಳತೊಡಗಿದೆ. ನಮ್ಮ ಹೃದಯವನ್ನು ಮರೆಯಿಸುವ ಶೀಲವೇ ಅವರಲ್ಲಿದ್ದಂತೆ ಕಾಣಿಸಲಿಲ್ಲ. ಬದಲು ದಿನನಿತ್ಯದ ಏಕಾಂತವಾಸದಲ್ಲಿ ತಮ್ಮ ಸುಖ ದುಃಖಗಳನ್ನು ತಾವೇ ತೋಡಿಕೊಂಡು ದಿನಹರಣ ಮಾಡುತ್ತಿದ್ದವರಿಗೆ ಆಸಕ್ತಿಯಿಂದ ಕೀಳಲು ಕುಳಿತ
ನನ್ನಂತ ಒಬ್ಬ ವ್ಯಕ್ತಿ ದೊರೆಯುವುದೇ ಅಪೂರ್ವ. ಶಂಕರಮ್ಮ ಮಾತನ್ನು ಮುಂದುವರೆಸಿ ಅಂದರು, ನೋಡಿ, ನನಗೆ ನಾರಾಯಣನಿರುವಲ್ಲಿಗೆ ಹೋಗಿ ಆ ಸೊಸೆಯನ್ನು ಕಂಡು ಬರಲು ಕಾಲೂ ಬರುವುದಿಲ್ಲ. ಆ ಗುಡ್ಡವನ್ನು ಹತ್ತಿ ಇಳಿಯುವುದರಲ್ಲಿ ಸಾಕಾಗಿ ಹೋಗುತ್ತದೆ. ನಮ್ಮ ಯಜಮಾನರ ಕಾಲು ಗಟ್ಟಿ. ಈ ಪ್ರಾಯದಲ್ಲೂ ಅವರು ಮನಸ್ಸು ಮಾಡಿದರೆ ಪುತ್ತೂರಿಗೆ ನಡೆದೇ ಹೋಗಿ ಬಂದಾರು. ನಾನು ಯಾರ ಮನೆಗೆಂದು ಹೋಗಿ ಮಾತನಾಡಲಿ? ನಮ್ಮ ಒಕ್ಕಲು ಮಕ್ಕಳಲ್ಲಿಗೆ ಹೋಗಲೆ, ಅವರೇ ನಿತ್ಯ ಮನೆಗೆ ಬರುತ್ತಾರೆ. ಅವರೊಡನೆ ನಾನು ಪಟ್ಟಾಂಗ ಕುಳಿತರೆ ಮನೆಯ ಕೆಲಸಕ್ಕೆಲ್ಲ ತೊಂದರೆ. ಹಾಗೆಂದು ಅವರ ಮನೆಗೋ ದೇರಣ್ಣನ ಮನೆಗೋ ಹೋಗಿ ಮಾತನಾಡುವ ಎಂದರೆ ನಮ್ಮ ತೋಟದ ಬರೆಯ ಕರೆಯನ್ನು ದಾಟುವುದೆಂಬುದು ನನಗೆ ಕಾಶಿಯಾತ್ರೆಯಾಗಿಬಿಡುತ್ತದೆ. ಹಾಗೆ ಹೋದರೂ ದೂರ ಹಿತ್ತಲವರೆಗೆ ಗದ್ದೆಯ ಅಂಚಿನಲ್ಲೇ ನಿಂತು ಅವರನ್ನು ಮಾತನಾಡಿಸಬೇಕು. ಅಂದರೆ ನೋಡಿ, ನಮ್ಮ ಶಂಕರಿಗೆ ಮಡಿ ಮೈಲಿಗೆ ಹೆಚ್ಚು. ಶೂದ್ರರ ಮನೆಯ ಅಂಗಳವನ್ನು ಮೆಟ್ಟಿ ಬಂದರೆ ಮನೆ ಹೋಗುವ ಮೊದಲು ಸ್ನಾನವಾಗಬೇಕು. ಅವಕ್ಕೆ ಯಾವ ಮಡಿ ಮೈಲಿಗೆ ಇದೆ? ಮನೆಯಂತಿಲ್ಲ, ಅಂಗಳವಂತಿಲ್ಲ, ಅಡುಗೆ ಮನೆಯಂತಿಲ್ಲ, ಊರೆಲ್ಲ ಕೋಳಿಗಳ ಪಿಷ್ಟೆ. ಅವನ್ನು ಮೆಟ್ಟಬೇಕಾದಿತ್ತಲ್ಲ ಎಂದು ಅವಳ ಹೆದರಿಕೆ. ಈ ಮಾತಿನಿಂದ ನನಗೆ ಆ ದಿನ ಗೋಪಾಲಯ್ಯನವರ ಮನೆಯ ದರ್ಶನ ಮಾಡಿಸಲು ಕಾರಣನಾದ ದೇರಣ್ಣನ ನೆನಪಾಯಿತು. ಹಾದಿಯಲ್ಲಿ ಬರುತ್ತಿದ್ದಾಗ ಅವನು ತನ್ನ ಕಂಕುಳಲ್ಲಿ ತುರುಚಿಕೊಂಡಿದ್ದ ಹುಂಜವೊಂದರ ನೆನಪೂ ಆಯಿತು. ಅದರಿಂದ ನಾನು ನನಗೆ ಬರುವಾಗ ದಣಿವು ಹೇಳುತ್ತಿರದು, ನಿಮ್ಮ ಮನೆಯಲ್ಲೇ ಮಲಗಿರುತ್ತೇನೆ ಎಂದು ದೇರಣ್ಣನಿಗೆ ಹೇಳಿದೆ. ಆದರೆ ಇಲ್ಲೆಲ್ಲ ನಿಮಗೆ ಚೆನ್ನಾಗಿರಲಾರದು, ಮಲಗಲು ಆಗಲಾರದು ಎಂದು ಅವನಾಗಿಯೇ ಹೇಳಿದ ಎಂದು ತಿಳಿಸಿದೆ. ಹೌದು, ನಮ್ಮ ದೇರಣ್ಣನ ಸ್ವಭಾವವೇ ಆಗಿ ಅವನು ತಾನಾಗಿ ಹೆಚ್ಚಿನ ತೊಂದರೆ ಪಟ್ಟುಕೊಳ್ಳುವನಲ್ಲ. ಆದರೆ ತನಗೆ ಖರ್ಚಿಲ್ಲದ ಯಾವ ಪರೋಪಕಾರಕ್ಕೂ ಅವನು ಸಿದ್ಧ. ಅವನಿಗೆ ಈ ಕೋಳಿಯ ಅಂಕದ ಹುಚ್ಚು ಹೇಳತೀರದು. ಅವನಲ್ಲಿ ಮನೆಯ ಚಪ್ಪರದ ಕಂಬಗಳ ಕಾಲಿಗೆ ಒಂದೊಂದರಂತೆ ಒಂದೊಂದು ಕೋಳಿ ಇದೆ. ನಡುವೆ ಶಂಕರಮ್ಮ ನಮ್ಮ ಮಾತಿನ ಸರಣಿಯನ್ನು ಇನ್ನೊಮ್ಮೆ ಅಡ್ಡ ತಿರುಗಿಸಿದರು. ಇಗೊಳ್ಳಿ, ದೇರಣ್ಣ ಭೇಟಿಗೆ ಏನಾದರೂ ಏರ್ಪಾಡು ಮಾಡುವ ಎಂದಿದ್ದನಲ್ಲ, ಅದೇನಾಯಿತು? ಅದೊಂದು ಹುಲಿಯನ್ನು ಹುಡುಕಿ ಕೊಲ್ಲಿಸದೆ ಹೋದರೆ ಹಟ್ಟಿಯೊಳಗಿನ ದನಗಳೊಂದು ಉಳಿಯುವ ಹಾಗಿಲ್ಲ. ಅದೇನು ದೊಡ್ಡ ಕೆಲಸ? ಹುಲಿಯನ್ನು ಒಂದೇ ಗುಂಡಿಗೆ ಹಾರಿಸಿಬಿಡುವ ಎಂದನಪ್ಪ. ದೇರಣ್ಣನಿಗೆ ಹೇಳುವುದಕ್ಕೇನು ಕಷ್ಟ? ಅವನ ಬಾಯಿಯ ಗುಂಡಿನಿಂದಲೇ ಹುಲಿ ಸಾಯುವುದಾದರೆ ಇಷ್ಟರಲ್ಲಿ 100 ಹುಲಿಗಳನ್ನು ಅವನಪ್ಪನೇ ಹುಡಿ ಹಾರಿಸುತ್ತಿದ್ದ. ಹುಲಿಯ ಬೇಟೆ ಅಷ್ಟು ಸುಲಭವೇ ಶಂಕರಿ? ಪಂಜದಿಂದ ಅವನು ತನ್ನ ಭಾವನನ್ನು ಕರೆಯಿಸುತ್ತಾನಂತೆ. ಅವನು ವಾಸನೆ ಹಿಡಿದೇ ಶಿಕಾರಿ ಮಾಡುವವನಂತೆ. ಆ ಭಾವನೊಬ್ಬನೇ 6-8 ಹುಲಿಗಳನ್ನು ಫೈಸಲು ಮಾಡಿದ್ದಾನಂತಲ್ಲ. ಅಂತೆ, ಇದೆಲ್ಲವೂ ಅಂತೆ ಪುರಾಣ. ಈಗ ಯಾರೂ ತಮ್ಮ ಬೇಸಾಯದ ಕಸುಬನ್ನು ಬಿಟ್ಟು ಬೇಟೆ ಗೀಟೆಗೆ ಬರಲಾರರು. ಬೇಟೆಗೆ ಜನರಾದರೂ ಸ್ವಲ್ಪ ಬೇಕೇನು? ಜಾನುವಾರ ಸಂತೆ ಕಳೆದು ಸುಬ್ರಹ್ಮಣ್ಯ ಷಷ್ಠಿ ಮುಗಿಯದೆ ಯಾರೂ ಮನೆಯನ್ನು ಬಿಡಲಿಕ್ಕಿಲ್ಲ. ಮತ್ತೇನು, ಮಕರ ಸಂಕ್ರಾಂತಿಯೇ ಮುಗಿಯಬೇಕು ಶಿಕಾರಿಗೆ ಗೌಡರೆಲ್ಲ ಸೇರಲಿಕ್ಕೆ. ಅಂದರೆ ಅಲ್ಲಿಯ ತನಕ ನಾವು ನಮ್ಮ ದನ ಕರುಗಳನ್ನು ಹಟ್ಟಿಯಿಂದ ಹೊರಗೆ ಬಿಡುವುದೇ ಬೇಡವಂತೇನು? ವರ್ಷಕ್ಕೆ ಎಷ್ಟು ಹಸುಗಳನ್ನು ಹುಲಿಗಳ ಬಾಯಿಗೆ ಬಲಿ ಕೊಡಬೇಕು ಹೇಳಿ? ಹೋದ ವರ್ಷವೇ ಕುಳ್ಕುಂದದಿಂದ ತಂದ ಹೊಸ ಎತ್ತು ಹೋಯಿತು. ಈ ವರ್ಷ ಕೂಡಲಿಕ್ಕೆ ಬೇರೊಂದು ಎತ್ತನ್ನು ಕೊಂಡರಾಯಿತು. ನಾನು ನಡುವೆ ಹೇಳಿದೆ, ಏನು, ನಿಮ್ಮಲ್ಲಿ ಅಷ್ಟು ಹುಲಿಗಳ ಉಪದ್ರವವಿದೆಯೋ? ದನ ಮೇಯಿಸುವಾಗಲೂ ನಮ್ಮೂರಿನಂತೆ ಇಲ್ಲಿ ದನ ಮೇಯಿಸುವುದಕ್ಕೆ ಯಾರೂ ಇರುವುದಿಲ್ಲವೇನು? ನೀವೇನು ಹೇಳುತ್ತೀರಿ ಸ್ವಾಮಿ? ನಿಮ್ಮ ಹೆಸರು ಕೇಳಲು ಮರೆತುಬಿಟ್ಟೆ, ಏನೆಂದು ಕರೆಯಲಿ? ಶಿವರಾಮ. ನೋಡಿ ಶಿವರಾಮಯ್ಯ, ನಿನ್ನೆಯೇ ಬಹಳ ಹಿಂದಲ್ಲ ಏನಲ್ಲ, ನಮ್ಮ ಮನೆಯ ದನವನ್ನು ಹಿಂಡಿಗೆ ಬಂದು ನುಂಗಿ ಮುರಿದುಕೊಂಡು ಹೋಯಿತು. ಈ ಒಂದು ತಿಂಗಳಲ್ಲಿ ನಮ್ಮ ಗ್ರಾಮದಲ್ಲಿ ಏನಾದರೂ 10 ನಡೆಗಳಿಗೆ ಕಡಿಮೆ ಇಲ್ಲದಷ್ಟು ಹುಲಿಯ ಬಾಯಿಗೆ ಬಲಿ ಬಿದ್ದದ್ದಾಯಿತು. ಏನು ಮಾಡಬೇಕೆಂದೂ ತೋರುವುದಿಲ್ಲ.
ಏನು ಅಷ್ಟು ಹುಲಿಯ ಹೆದರಿಕೆ ಉಂಟಲ್ಲವೇ ನಿಮ್ಮ ಊರಲ್ಲಿ? ನಮ್ಮ ಊರಲ್ಲಿ ಅಂಥ ಹೆದರಿಕೆ ಇಲ್ಲಪ್ಪ. ಏನೋ ಸುತ್ತಮುತ್ತಲಿನ ಗುಡ್ಡಗಳಿಗೆ ಬೆಂಕಿ ಬೀಳುವ ಸಮಯದಲ್ಲಿ ಎರಡು ಮೂರು ವರ್ಷಗಳಿಗೊಮ್ಮೆ ಅದು ನಾಯಿ ಹುಲಿಯೋ ಏನೋ ಬರುವುದುಂಟು. ಅದೆಲ್ಲಾದರೂ ಬಂದಿದೆಂದರೆ ಬಂದದ್ದು ಊರು ಬಿಟ್ಟು ಹೋಗುವ ತನಕ ಹೊಟ್ಟೆ ಪುಕು ಪುಕು ಆಗುತ್ತದೆ. ನೀವು ನೆಟ್ಟಗೆ ಹುಲಿಯ ದವಡೆಯಲ್ಲಿಯೇ ಬಿಡಾರ ಮಾಡಿಬಿಟ್ಟಿದ್ದೀರಿ. ಅಂದರೆ ನಿಮ್ಮ ಊರಲ್ಲಿ ಮನುಷ್ಯರಿಗೆ ಅದರಿಂದ ತೊಂದರೆ ಇಲ್ಲವಷ್ಟೆ. ಮನುಷ್ಯರಿಗೂ ಉಂಟು, ಆದರೆ ಜಾನುವಾರುಗಳಿಗೆ ಇರುವಷ್ಟಿಲ್ಲ. ಯಾಕೆ? ಕಳೆದ ತಿಂಗಳಲ್ಲಿ ಒಂದು ಅಡ್ಡ ಬಲಿಪ್ಪನೋ ಬೇಂಗ ಬಲಿಪ್ಪನೋ ಒಬ್ಬ ಗೌಡನ ತೋಳನ್ನು ಕಚ್ಚಿ ಹರಿದು ಬಿಟ್ಟಿದ್ದಲ್ಲ, ಅವನು ಬಚಾವಾದದ್ದು ದೊಡ್ಡದು. ಅಂದರೆ ನೋಡಿ, ಅದಕ್ಕೆ ಬೇಟೆಯಲ್ಲಿ ಒಂದೆರಡು ಗಾಯವಾಯಿತು ಎಂದರೆ ಮುಂದೆ ಅದನ್ನು ಕೊಲ್ಲುವ ತನಕವೂ ಊರವರು ಜೀವವನ್ನು ಮುಷ್ಟಿಯಲ್ಲೇ ಹಿಡಿದುಕೊಂಡು ತಿರುಗಾಡಬೇಕು. ಅಷ್ಟು ಹೆದರಿಕೆಯಲ್ಲವೇ ನಿಮ್ಮಲ್ಲಿ? ಅದೊಂದರದ್ದೇ ಅಂದರೇನು, ಆನೆಗಳ ಲೂಟಿ ಕಡಿಮೆ ಇದೆಯೇ? ಆನೆಯ ಹಿಂಡು ಬಂದು ನುಗ್ಗಿದರೆ ಅಡಿಕೆಯ ತೋಟ ಒಂದು ರಾತ್ರಿಯಲ್ಲಿಯೇ ನೆಲಸಮ. ಇತ್ತೀಚೆಗೆ ಕಾಟು ಮೂಲೆಗೆ ಆನೆ ಬಂದಿತ್ತು ಎಂದನ ನಾರಾಯಣ. ದೇವರು ಮಾಡುವ ಅನ್ಯಾಯ ಎಂದರೆ ಅದು. ಅವಕ್ಕೆ ಕಾಡುಗಡ್ಡೆಯಲ್ಲಿ ಸೊಪ್ಪಿಗೆ ಬರಗಾಲವೇ? ಹುಲ್ಲು ತಿಂಡಿ ನೀರುಗಳಿಗೆ ಕೊರತೆಯೇ? ನಟ್ಟು ಬೆಳೆಯಿಸಿದ ತೋಟಕ್ಕೆ ನುಗ್ಗಿ ಅದನ್ನು ಮುರಿಯಬೇಕೆಂದೇನು? ಅಲ್ಲ, ನಿಮ್ಮ ಹಾಗೆ ಒಟ್ಟೊಟ್ಟಿಗೆ ಒಂದೇ ಕಂಡ ಚೆನ್ನಾಗಿ ಕಂಗು ಬಾಳೆಗಳನ್ನು ಬೆಳೆಸುತ್ತಾರೆಯೇ ಎಂದೆ ನಾನು. ನಿಜ, ಆ ಬಾಳೆಗಳ ಆಸೆಗೇನೆ ಆ ಆನೆಗಳ ಹಿಂಡು ಬರುವಂಥದ್ದು. ನಾವೇನು ಮಾಡಿಯೇವು? ಹಿಂಡಿಗೆ ಹಿಂಡು ಬಂದು ನುಗ್ಗಿಬಿಟ್ಟರೆ ಒಂದೆರಡು ಗರ್ನಾಲು ಢಮ ಢಮ ಆರಿಸಬಹುದು. ಆ ಗದ್ದಲಕ್ಕೆ ಹೆದರಿಕೊಂಡು ಅವು ಓಡಿ ಹೋಗಬೇಕು. ಆಗೆಲ್ಲಾದರೂ ತಪ್ಪಿ ಗಿಪ್ಪಿ ಗುಂಡು ತಾಗಿತು. ಆ ಗುಂಡಿನ ಗಾಯದಿಂದ ಅದು ಕಾಡಿನ ಸಂದಿನಲ್ಲಿ ಎಲ್ಲಾದರೂ ಸೇರಿಕೊಂಡು ಸತ್ತರೆ ನಾಳೆ ಜಂಗ್ಲಿ ಇಲಾಖೆಯವರ ಬಾಯಿಗೆ ನಾವು ಬಿದ್ದರಾಯಿತು. ಇಲ್ಲ, ಇನ್ನೊಂದು ತಿಂಗಳು ಹೋಗಲಿ. ಆಗ ಘಟ್ಟದ ಕೆಳಗೆ ಕಡವೆಗಳ ಹಿಂಡು ಹಿಂಡಾಗಿ ಇಳಿಯುತ್ತಲೆಯೇ ನೋಡಿ ನಮ್ಮ ಬಯಲಿನ ಅವಸ್ಥೆಯನ್ನು. ಅವುಗಳ ಹಿಂಡು ಬಂದರೆ, ಅವುಗಳ ಹಿಂಡು ನುಗ್ಗಿಬಿಟ್ಟರೆ ಆ ಸುಬ್ರಹ್ಮಣ್ಯನಿಗೆ ಕೇಳಬೇಕು. ಅಷ್ಟೆಲ್ಲ ತೊಂದರೆ ಇರೋದಾದರೆ ನಿಮ್ಮಂಥವರು ಇಂಥ ಊರನ್ನು ಆರಿಸಿ ತೋಟ ಗೀಟವೆಂದು ನಂಬಿ ಕುಳಿತಿದ್ದೀರಲ್ಲ. ನಿಮ್ಮ ಊರು ಮೂಲ ಊರು ಇದೇನು ಇರಲಾರದು. ನನಗೆ ಅವರ ಮನೆಯ ವಿಚಾರವನ್ನು ಕೂಲಂಕುಷವಾಗಿ ತಿಳಿಯುವ ಹಂಬಲವಾಗಿ ತಿರುಗಿ ವಿಷಯವನ್ನು ಹೊರಟಲ್ಲಿಗೇನೆ ಮುಟ್ಟಿಸುವ ಯೋಚನೆ ಮಾಡಿದೆ. ಆ ಸಂಗತಿಯೇ ಕೇಳಿ, ನೀವು ಇವತ್ತಿನ ದಿನ ಹಾದಿ ತಪ್ಪಿ ನಮ್ಮ ಕೆಳಬೈಲಿಗೆ ಬಂದಂತೆ ನನ್ನ ಅಜ್ಜನೋ ಪಿಜ್ಜನೋ ಹಾದಿ ತಪ್ಪಿಯೇ ಇತ್ತ ಬಂದಿರಬೇಕು. ನಮ್ಮ ಮನೆಯ ಅಡಕೆ ತೋಟಕ್ಕೆ ಏನಾದರೂ 200 ವರ್ಷಗಳಾದರೂ ಆಗಿರಬೇಕು. ಅವರು ಬಂದುದು ಅದಕ್ಕೂ ಹಿಂದೆ ಎಂದ ಹಾಗಾಯಿತು. ಅಜ್ಜ ಪಿಜ್ಜ ಬಂದರು ಎನ್ನುವುದಕ್ಕಿಂತಲೂ ಪಿಜ್ಜನ ಪಿಜ್ಜ ಎಂದರೂ ಸಮನೆ. ನಮ್ಮ ಮೂಲದ ಮನೆಯಂಗಳದ ತಳ ಇಲ್ಲೇ ಹಿಂದಕ್ಕೆ ಇದೆ, ಅದರ ಅಡಿ ಕುರುಹು ಮಾತ್ರ ಈಗ ಉಳಿದಿದೆ. ಆಗ ಇಲ್ಲೊಂದು ಬ್ರಾಹ್ಮಣ ಕುಟುಂಬ ಇದ್ದಿದ್ದಂತೆ. ನಮ್ಮ ಹಿರಿಯರು ಇಲ್ಲಿಗೆ ಬಂದು ಆ ಮನೆಯಲ್ಲಿ ದೇವರ ಪೂಜೆಗೆಂದು ಸೇರಿಕೊಂಡರಂತೆ. ಆ ಮನೆಯವರಿಗೆ ಸಂತಾನವಿಲ್ಲದೆ ಬಂದ ನಮ್ಮ ಹಿರಿಯರನ್ನು ದತ್ತು ಮಾಡಿಕೊಂಡರಂತೆ. ನಮ್ಮ ಪಿಜ್ಜನ ಕಾಲದಿಂದಲೂ ಇಲ್ಲಿ ಬೆಳೆದು ಬಂದ ಕತೆ ನನಗೆ ಚೆನ್ನಾಗಿ ಗೊತ್ತು. ಅಲ್ಲಿಂದ ಇಲ್ಲಿಯ ತನಕವೂ ಹೀಗೆಯೇ ನಡೆದಿದೆ. ನಮ್ಮ ಕುಲ ಮಾತ್ರ ಕವಲು ಒಡೆದಂತಿಲ್ಲ. ಈಗಿರುವ ಮನೆ ನಮ್ಮ ಅಜ್ಜನ ಕಾಲದ್ದು, ನಾವು ಅದರಲ್ಲಿಯೇ ಇದ್ದೇವಲ್ಲ. ನೀವು ಮನಸ್ಸು ಮಾಡಿದರೆ ಇದಕ್ಕೂ ಒಳ್ಳೆಯದಾದಂಥ ಭೂಮಿ ಮನೆಗಳನ್ನು ಅರಸುವುದು ನಿಮಗೆ ಸಾಧ್ಯವಿಲ್ಲವೇ? ನಿಮಗೇನು ಈ ಕೊಂಪೆಯಲ್ಲಿ ಕಾಯಿಸು? ನಾನಂತೂ ವರ್ಷಕ್ಕೆ 1000 ರೂಪಾಯಿ ವರಮಾನ ಬಂದರೂ ಇಲ್ಲಿ ನಿಲ್ಲಲಾರೆ. ಆಗ ಗೋಪಾಲಯ್ಯ ನಗುತ್ತಾ ಹೇಳಿದರು, ಹೌದು ಶಿವರಾಮಯ್ಯ, ಈ ಜಾಗಕ್ಕೇನಾಗಿದೆ? ಇಂಥ ನೀರಿನ ಬಲವಿರುವ ತೋಟವು ಸಾಮಾನ್ಯ ಎಲ್ಲೂ ಸಿಗಲಾರದು. ಅದು ನಮ್ಮ ಪುತ್ತೂರು ವಿಟ್ಲದಂಥ ಸೀಮೆಗಳಲ್ಲಿ ಸಿಕ್ಕಿತೆಂದು ತಿಳಿಯಬೇಡಿ.
ಇಲ್ಲಿ ಯಾವುದಕ್ಕೆ ಕೊರತೆ ಇದೆಯಂತೆ? ನೀರು ಕಟ್ಟಿಗೆಯಾಯಿತಲ್ಲ, ಅವನ್ನು ನಾವು ನಿಮಗೆ ಕೊಟ್ಟರುಂಟು. ಜಾನುವಾರುಗಳಿಗಾದರೂ ಮೇವಿನ ತಗಾದೆಯುಂಟೆ? ವರ್ಷದ 12 ತಿಂಗಳು ಹಸಿರು ಹುಲ್ಲಿಗೆ ಬರಗಾಲವಿಲ್ಲ. ಹುಲಿಯ ಉಪದ್ರ, ಕಾಟಿಗಳ ಉಪದ್ರ ಇದೆ. ನಿಜ, ಈ ರೀತಿ ಎಣಿಕೆ ಹಾಕಿದ್ದಾದರೆ ಒಂದೊಂದು ಊರಿಗೆ ಒಂದೊಂದು ಕೊರತೆ ಇದ್ದೇ ಇದೆ. ಇಲ್ಲಿನ ಒಂದು ಸಹಿಸಲಾರದ ಉಪದ್ರವೆಂದರೆ ಚಳಿ ಜ್ವರ. ಅದು ನಿಮ್ಮ ಪುತ್ತೂರನ್ನೂ ಬಿಟ್ಟಿಲ್ಲ. ಅಲ್ಲದೆ ಎಂಥ ಊರೇ ಅದಿರಲಿ, ಅಲ್ಲಲ್ಲಿ ಹುಟ್ಟಿದವರಿಗೆ ಅವರವರ ಊರೇ ಸ್ವರ್ಗ. ಆ ಅಭಿಮಾನ ತಪ್ಪುತ್ತದೆಯೇ? ಶಂಕರಮ್ಮ ಈ ದೀರ್ಘ ಪ್ರವಚನವನ್ನು ಕೇಳಿ ಒಡಂಬಡದವಳಂತೆ, ಅಭಿಮಾನವೂ ಸಾಕು, ಮತ್ತೊಂದೂ ಸಾಕು, ಅದು ನನಗೆ ನಿಮಗೆ ಇದ್ದರೆ ಸಾಕೇನು? ನಿಮ್ಮ ಮಾಣಿಗೂ ಇರಬೇಡವೆ? ಅವನನ್ನು ಹೆತ್ತು ಬೆಳೆಯಿಸಿ ಓದಿಸಿ ಆದದ್ದೇನು? ಈಗ ಅವನೆಲ್ಲಿದ್ದಾನೆ? ಈ ನೆಲಕ್ಕೆ ತಿರುಗಿ ಬಂದಾನ? ಅವನನ್ನು ಶಾಲೆಗೆ ಕಳುಹಿಸದೆಯೇ ಇರುತ್ತಿದ್ದರೆ ಇದೇ ಸ್ವರ್ಗ ಎಂದಿರುತ್ತಿದ್ದನೋ ಏನು? ಪೇಟೆಯ ಹವೆ ಒಂದು ಸಾರಿ ಹಿಡಿಯಿತೆಂದರೆ ಈ ಕೊಂಪೆ ದಿನಕ್ಕೆ ಬೇಡವಾಗುತ್ತದೆ ಎಂದು ಗೋಪಾಲನವರು ಕಟ್ಟಿದ ಅಭಿಮಾನದ ಮಂದಿರವನ್ನು ಅವಳು ಒಮ್ಮೆಗೆ ಮುರಿದು ಬಿಟ್ಟಳು. ಗೋಪಾಲಯ್ಯನವರು ಮನೆಗೆ ಬಾರದ ತಮ್ಮ ಮಗನ ಪ್ರಸ್ತಾಪ ಬಂದೊಡನೆ, ಶಂಕರಿ, ಯಾವುದೇ ಮಾತನಾಡಿದರೂ ನೀನು ಮಗನದೇ ಸುದ್ದಿಗೆ ಬಂದು ಸೇರುತ್ತಿ. ಅವನ ಭ್ರಮೆ ನಿನಗೆ ಯಾಕೆ? ಅವನು ತಿರುಗಿ ಬರುವವನಲ್ಲ ಎನ್ನುವವಳು ನೀನೆ. ಅವನ ಹಂಬಲದಿಂದ ಕೊರಗುವವಳೂ ನೀನೆ. ಸಾಯುವ ಮೊದಲು ನಾರಾಯಣನ ಮಾಣಿಯನ್ನು ದತ್ತು ತೆಗೆದುಕೊಂಡರೆ ಆಗುವುದಿಲ್ಲವೇ? ಬಾರದ ವಸ್ತುವಿಗಾಗಿ ಕೈ ನೀಡುವುದಕ್ಕಿಂತ ಗಿದ್ದದ್ದನ್ನು ಹದ್ದಿನಲ್ಲಿ ಇರಿಸಿಕೊಳ್ಳುವ. ಶಂಕರಿಯು ದೀರ್ಘ ಉಸಿರುಬಿಟ್ಟಳು. ತಾನು ಯಾವುದೋ ಮರೀಚಿಗೆಗಾಗಿ ಹಂಬಲಿಸುತ್ತಿದ್ದೇನೆ ಎಂದು ಅವಳಿಗೂ ಅನ್ನಿಸುತ್ತಿತ್ತು. ಹೋ, ದೇವರು ನಡೆಸಿದ ಹಾಗಾಗುತ್ತದೆ ಎಂದಳು. ಹಾಗೆ ಹೇಳು, ಕಾಯುವವನೋ ಬಿಡುವವನೋ ಆ ಸುಬ್ರಹ್ಮಣ್ಯ ಎಂದರು. ಎಂಥ ಭೀಕರವಾದ ಸ್ವಪ್ನ ಆ ಎರಡು ಜೀವಿಗಳನ್ನು ನಡೆಸುತ್ತಿತ್ತೋ ಯಾರು ಬಲ್ಲರು? ಆ ರಾತ್ರಿಯ ನಿದ್ರೆಯಲ್ಲಿ ಅದೇ ವಿಚಾರದ ಕನಸಿನಲ್ಲಿ ನಾನು ತೊಳೆದಿದೆ. ರಾತ್ರಿ ಮಲಗಿದವನೇ ತೀರಾ ಮೈಮರೆತೆ. ರಾತ್ರಿ ಎಂತೂ ಸರಿಯುತ್ತೋ ನನಗೆ ತಿಳಿಯದು. ನನ್ನ ಪಾಲಿಗೆ ಎಚ್ಚರವಾದಾಗ ಸೂರ್ಯ ಗೋಪಾಲಯ್ಯನವರ ಅಡಿಕೆಯ ತೋಟದ ಎಡೆಯಿಂದ ನನ್ನ ಮುಖವನ್ನು ಮುದ್ದಿಸುತ್ತಿದ್ದ. ಹೊದೆದ ಕಂಬಳಿಯನ್ನು ಕಿತ್ತೊಗೆದು ಆಕಳಿಕೆಯನ್ನು ಹೊರಡಿಸುತ್ತಾ ಅಪೂರ್ಣವಾದ ನಿದ್ದೆಗೆ ಕೊನೆಯನ್ನು ತಂದು ಕುಳಿತುಕೊಂಡೆ. ರಾತ್ರಿ ಮಲಗುವ ವೇಳೆಗೆ ಬೆಳಗಿನ ಜಾವಕ್ಕೆ ಎದ್ದು ಊರ ಆದಿಯನ್ನು ಹಿಡಿಯಬೇಕೆಂಬುದಾಗಿ ಯೋಚಿಸಿ ಮಲಗಿದ್ದೆ. ಅದು ಬರಿಯ ಯೋಚನೆ. ಬೆಳಗಿನ ಜಾವದಲ್ಲಿ ನನ್ನನ್ನೊಬ್ಬರು ಎಚ್ಚರಗೊಳಿಸಿ ರಾಜಮಾರ್ಗಕ್ಕೆ ತಂದು ಬಿಡುವಂಥವರು ಬೇಕಲ್ಲ. ಈಗ ತೀರಾ ಹೊತ್ತಿರುವುದರಿಂದ ಅವಸರಗೊಂಡು ಅಂಗಳವನ್ನು ಸೇರಿದೆ. ಅಲ್ಲಿಯೇ ಯಜಮಾನರ ದರ್ಶನವಾಯಿತು. ಏನು, ಮುಖವನ್ನು ತೊಳೆಯುತ್ತೀರಾ ಎಂದು ಉಪಚರಿಸಿ ನನ್ನನ್ನು ಬಯಲಿಗೆ ಸೆರಜಿಗೆ ಕರೆದೊಯ್ದರು. ನನಗೆ ಎಲ್ಲವೂ ಅವಸರವೇ. ಹೊರಕ್ಕೆ ಹೋಗಿ ಮನೆಗೆ ಮರಳಿ ಬರುವ ತನಕ ಯಾವುದನ್ನೂ ಕಣ್ಣೆತ್ತಿ ಕಾಣಲಿಲ್ಲ. ತೋಟದ ಕಾಲುವೆಯ ನೀರಲ್ಲಿ ಅಲ್ಲುಜ್ಜಿಕೊಂಡು ಮುಖ ಒರೆಸುತ್ತ ರಾಜಮಾರ್ಗದ ತನಕ ದಾರಿ ತೋರಿಸಲು ಯಾರನ್ನಾದರೂ ಕಳುಹಿಸಿಕೊಡುತ್ತೀರಾ ಎಂದು ಕೇಳಿದೆ. ಅವರು ನಕ್ಕರು. ಯಾವುದಕ್ಕೂ ಕಾಫಿ ಆಗಲಿ ಎಂದರು. ಮನೆಯೊಳಗೆ ಬಿದಿರಿನ ಹಂಡೆಯಲ್ಲಿ ಕಡೆಗೋಲು ಗರ್ಜಿಸುತ್ತಿತ್ತು. ಆದರೂ ಗೋಪಾಲಯ್ಯ, ಶಂಕರಿ, ನಾವು ಕಾಫಿಗೆ ಬರಲೇ ಎಂಬುದಾಗಿ ಕೇಳಿದರು. ಕಾಫಿಗೆ ಎಂಬ ಸದ್ದನ್ನು ಕೇಳಿದಂಥ ನನಗೆ ಈ ಕೆಳಬಯಲಿನ ಕಗ್ಗಾದ ರಾಜ್ಯಕ್ಕೂ ನಾಗರಿಕತೆ ಬಂದು ನಾಟಿತಲ್ಲ ಎನಿಸಿತು. ಸರಿಯೇ, ಗೋಪಾಲಯ್ಯನವರೊಡನೆ ನಾನು ಅಡಿಗೆ ಮನೆಯನ್ನು ಸೇರಿದೆ. ನಿತ್ಯ ರೂಢಿಯಂತೆ ಸ್ನಾನ ಮಾಡಿಯೇ ಕಾಫಿ ಕುಡಿಯುವ ಅವರ ಜೊತೆಗೆ ಹಿಂದಿನ ದಿನ ಸ್ನಾನ ಮಾಡಿದ ನಾನೂ ಸೇರಿಕೊಂಡೆ. ಎಲೆಗಳು ಬಂದವು. ಮೇಲೆ ಬಟ್ಟಲು ಗಾತ್ರದ ದೋಸೆಗಳನ್ನು ಬಡಿಸಿದರು. ಜೇನು ಹರೆ ತುಪ್ಪಗಳ ಸನ್ನಾಹವಾಯಿತು. ಬದಿಯಲ್ಲಿ ಚಿಕ್ಕ ಗುರಾಣಗಳಂತಹ ಗಿಂಡಿಗಳಲ್ಲಿ ಕಾಫಿ ತಂದು ಇರಿಸಿದ್ದಾಯಿತು. ನನ್ನ ಮುಖವನ್ನು ಕಂಡು ಗೋಪಾಲಯ್ಯನವರು ತೆಗೆದುಕೊಳ್ಳಿ ಅಂದರು. ನಾನು ಇಷ್ಟನ್ನೇ ಎಂದು ಕೇಳಿದೆ.
ಎಲ್ಲ ಸರಿಯಾಗುತ್ತದೆ ಎಂದರು ಅವರು. ಸ್ನಾನಕ್ಕೋ ಇಷ್ಟು ಕಾಫಿ ಎಂದೆ ನಾನು. ಗೋಪಾಲಯ್ಯ ಮಲ್ಲಿಗೆಯ ಮೀಸೆಯೊಳಗಿಂದ ಜಾಜಿ ಹೂವಿನ ನಗುವನ್ನು ಸೂಸಿ, ನಾವು ಹಳ್ಳಿಯವರು, ನಮಗೆ ಹೊಟ್ಟೆ ತುಂಬ ತಿಂದರೆ ಲೆಕ್ಕಾಚಾರ ಎಂದರು. ಅಂಥ ಉಪಚಾರಕ್ಕೆ ಮರುಳಾಗಿ ಉಪಹಾರವನ್ನು ತೊಡಗಿದ ನಾನು ಮುಗಿಸುವಾಗ ಬರೀ ಎಲೆಯನ್ನು ನೋಡುತ್ತಲಿದ್ದೆ. ಸೋತ ವಿಷಯವೆಂದರೆ ಆ ಕಾಫಿಯೊಂದರಲ್ಲಿ ಅದನ್ನು ಬರಿದು ಮಾಡದೆ ತಿಂದು ದಣಿದು ತೇಗುತ್ತಾ ಎದ್ದರೆ ಗೋಪಾಲಯ್ಯ, ಶಂಕರಿ, ಕದಳಿ ಹಣ್ಣು ಬಡಿಸಲಿಲ್ಲವಲ್ಲ ಎಂದರು. ಅಯ್ಯೋ ನನ್ನ ಮರವಿಯೇ ಎಂದು ಅವಳು ಹಣ್ಣನ್ನು ತಂದು ಬಡಿಸಿದಳು. ಶಾಸ್ತ್ರಕ್ಕಾದರೂ ತಿನ್ನು ಎಂದು ನನ್ನನ್ನು ಬಲವಂತಪಡಿಸಿ ನಾಲ್ಕು ಹಣ್ಣುಗಳ ಪಾಲಿಗೆ ನಾನು ಮೃತ್ಯುವಾಗುವಂತೆ ಮಾಡಿಸಿದರು. ತೀರ ಜಡಬರದನಂತಾದ ನಾನು ಪಯಣ ಹೊರಡುವುದೆಂಬುದು ನನಗೆ ಅನ್ಯಾಯವಾಗಿ ಕಾಣಿಸಿದರೂ ಕೇವಲ ಆತ್ಮಗೌರವವನ್ನು ಕಾಪಾಡಲು ಇನ್ನು ಹೊರಡುತ್ತೇನೆ, ರಸ್ತೆಯ ತನಕ ಮುಟ್ಟಿಸಿಬಿಟ್ಟರೆ ಸಾಕು ಎಂದು ನುಡಿದೆ. ಗೋಪಾಲಯ್ಯ ನಕ್ಕರು. ಹಾಗೆ ಬಂದುಡನೆ ಹೊರಡುವುದಕ್ಕೆ ಇದು ರೈಲಾಫೀಸೆ, ನಿಮ್ಮಂತಹವರು ನಮ್ಮಲ್ಲಿಗೆ ಬರುವುದು ಅಪೂರ್ವ, ಬಂದವರು ಬರಿಯ ಮುಖ ತೋರಿಸಿ ಮಾಯವಾಗಿಬಿಟ್ಟರೆ ಎಂದು ಕೇಳಿದರು. ನನ್ನ ಹಠ ಅವರ ಆಗ್ರಹ ಇವುಗಳ ಸ್ಪರ್ಧೆಯಲ್ಲಿ ಶಂಕರಮ್ಮ ಸೇರಬೇಕೆ? ಅವಳು ಬಂದವಳು, ನೀವು ಹಾಗೆಲ್ಲ ಮಾಡಿದರೆ ಆಗುವುದಿಲ್ಲ, ನಿಮಗೆ ಕಷ್ಟವಾದರೂ ಚಿಂತೆಯಿಲ್ಲ, ಎರಡು ದಿವಸ ಇದ್ದು ಹೋಗಬೇಕು ಎಂದಳು. ಬಾಯಿ ಬಿಟ್ಟು, ಏನೋ ಮನೆಗೆ ನಾಲ್ಕು ಮಂದಿ ಬಂದು ಇದ್ದರೆ ನಾವೀ ಕೊಂಪೆಯಲ್ಲಿ ಕೋಗಳ ಕಟ್ಟಿಕೊಂಡು ಕುಳಿತಿದ್ದೊಂದು ಸಾರ್ಥಕ, ನಮ್ಮ ಹೆತ್ತ ಮಗುವೇ ಮನೆಗೆ ಬಾರದಿರುವಾಗ ತಮ್ಮಂಥವರು ಯಾರಾದರೂ ಬಂದರೆ ದೇವರು ಕಳುಹಿಸಿದ್ದು ಎಂದು ನನಗೆ ಅನಿಸುತ್ತದೆ ಎಂದಳು. ಆಗ ನನಗೆ ಇಂದಿನ ರಾತ್ರಿಯ ಮಾತುಕತೆಗಳೆಲ್ಲ ನೆನವರಿಕೆಗೆ ಬಂದವು. ಮಗನಿಂದ ದೂರಳಾದ ಆ ತಾಯಿ ಮಾನವ ಪ್ರೇಮಕ್ಕಾಗಿ ಎಷ್ಟು ಹಸಿದಿದ್ದಾಳೆಯೋ ಎನಿಸಿತು. ಅದರಿಂದಾಗಿ ನಾನು ತಿರುಗಿ ಚಕಾರವೆತ್ತಲಿಲ್ಲ. ನನಗಿನ್ನು 30 ಮೈಲಿನ ದೂರಣ ಪ್ರಯಾಣ ಉಳಿದಿದೆ. ಆದರೂ ಉದ್ದೇಶಿಸಿ ಬಂದಂಥ ಕೆಲಸ ಹೇಗೋ ವ್ಯರ್ಥವಾಗಿ ಹೋಗಿತ್ತಾದುದರಿಂದ ತೀವ್ರವೇ ಊರನ್ನು ಸೇರಬೇಕೆಂಬ ಆತರಕ್ಕೆ ಎಡೆಯಿರಲಿಲ್ಲ. ಈಗ ನನ್ನ ಪಯಣದ ಉದ್ದೇಶವನ್ನು ಕುರಿತು ಹೇಳಬಹುದಲ್ಲ. ಪುತ್ತೂರಿನಲ್ಲಿ ನಮ್ಮ ಮನೆಯಿದೆ. ನಮ್ಮ ಮನೆಯ ಹಸು ಒಂದು ದಿನ ಮೇವಿಗೆ ಒದ್ದು ಮರಳಿ ಬರಲಿಲ್ಲ. ಜಾನುವಾರು ಸಂತೆಯ ಸಮಯದ ಹಿಂದು ಮುಂದೆ ಊರಲ್ಲಿ ದನಕರುಗಳು ಕಳವಾಗುತ್ತಿರುವುದು ರೂಢಿ. ಮೇಲೆ ಯಾರೋ ಒಬ್ಬ ಯಾವುದೋ ಒಂದು ಚಂದದ ದನವನ್ನು ಮೂಡಲಿಗೆ ಹೊಡೆದುಕೊಂಡು ಹೋಗುತ್ತಿದ್ದ ಎಂಬ ಸೂಚನೆ ಕೊಟ್ಟ. ನಮ್ಮ ಮನೆಯ ಹಾಡು ಮಂತ್ರವಾದಿಯನ್ನು ಕೇಳಿ ಬಂದು ಅದು ಮೂಡಲಿಗೆ ಹೋದದ್ದೇ ನಿಜ, ಹಠ ಸಾಧಿಸಿದರೆ ಸಿಕ್ಕಿಯೇ ಸಿಗುತ್ತದೆ ಎಂಬ ಭರವಸೆಯನ್ನು ತಂದ. ಕಣ್ಣಿನ ಸಾಕ್ಷಿ, ದೇವತೆಗಳು ನುಡಿದ ಭವಿಷ್ಯ ಇವೆರಡನ್ನೂ ನಂಬಿ ಪುತ್ತೂರಿನಿಂದ ಸುಬ್ರಹ್ಮಣ್ಯಕ್ಕೆ ಹೊರಟೆ. ಹೋಗುತ್ತ ಹಾದಿಯಲ್ಲಿ ಕಂಡ ಕಾಣದ ಯಾವತ್ತೂ ಹಸುಗಳು ನನ್ನವೇ ಎಂಬ ಭ್ರಮೆಯಿಂದ ಅಲೆದಾಡಿದೆ. ಕುಳುಕುಂದದ ಸಂತೆಯ ಬಯಲಿಗೆ ಬಿಸಿಲೆಗಟ್ಟವು ಅಡ್ಡವಾಗದಿರುತ್ತದರೆ ದನವನ್ನು ಅರಸುತ್ತ ಹಾಸನ ಜಿಲ್ಲೆಗೆ ಹೋಗುತ್ತಿದ್ದೇನೋ ಏನು. ಅಂತೂ ಕಾಲಿನ ಹಿಮ್ಮಡಿಗಳನ್ನು ಸವೆಯಿಸಿಕೊಂಡುದೇ ಬಂತು.